ಎರಡು ನಿಮಿಷ ತಗೊಳ್ಳ, ಬಿಕಾಸ್ ಇನ್ನು ಮಾತ್ರ 40-45 ನಿಮಿಷ ನಡೆದರೆ ಬಹುಶಃ ನಿಮಗೆ 10 ವರ್ಷ 12 ವರ್ಷ ನಿಮ್ಮ ಲೈಫ್ ಸ್ಪ್ಯಾನ್ ಜಾಸ್ತಿ ಆಗುತ್ತೆ ಅಂತ. ಹೃದಯ ಕೂಡ ಅದೇ ಹೇಳುತ್ತಂತೆ, ನೀನು ನನಗಾಗಿ 1 ತಾಸು ಚಲಿಸು, ನಾನು ನಿನಗಾಗಿ ನಿರಂತರವಾಗಿ ಮಿಡಿಯುತ್ತೇನೆ ಇಂತಿ ಹೃದಯ. ಬಟ್ ನಮ್ಮಲ್ಲಿ ಏನಾಗಿದೆ, ಜನ 45 ನಿಮಿಷ ಮಾತಾಡ್ತಾರೆ, 4 ನಿಮಿಷ ನಡೀತಾರೆ, ಅದೇ ಬಂದಿರೋದು. ಇದು ಪ್ರಯೋಜನ ಆಗೋದಿಲ್ಲ, ನಡಿಬೇಕು ಹಗಲೊತ್ತೆ, ಏನು ಬೆಳಿಗ್ಗೆನೆ ನಡಿಬೇಕು ಅಂತಿಲ್ಲ, ನಡಿಬೇಕು. ಆಮೇಲೆ ಈ ಪ್ರಪಂಚದಲ್ಲಿ, ಈ ಪರಿಸರದಲ್ಲಿ 6 ಜನ ವೈದ್ಯರಿದ್ದಾರೆ. ಯಾರು? MBBS MD DM MCH ಅವರಲ್ಲ. ಮೊದಲನೇದು ಸೂರ್ಯ. ಸೂರ್ಯನ ಕಿರಣ ಬಿದ್ದರೆ ವೈಟಮಿನ್ ಡಿ ಬರುತ್ತೆ ಚರ್ಮದ ಮೇಲೆ. ಎರಡನೇದು ಬಹಳ ಮುಖ್ಯವಾದದ್ದು ಆಹಾರ. ಮೂರನೇದು ರೆಸ್ಟು, ಮಧ್ಯ ರೆಸ್ಟ್ ತಗೋಬೇಕಾಗುತ್ತೆ. ನಾಲ್ಕನೇದು ಏನಪ್ಪ ಅಂದರೆ ಫ್ರೆಂಡ್ಶಿಪ್ಪು, ಸ್ನೇಹ. ಆ್ಯಕ್ಚುಲಿ ಈ ಸ್ನೇಹ ಮತ್ತು ಆರೋಗ್ಯ ವಯಸ್ಸಾದಾಗೆ ಅದರ ಮಹತ್ವ ಜಾಸ್ತಿ ಆಗುತ್ತೆ. ಒಂದು ಅಧ್ಯಯನ ಕೂಡ ಇದೆ ಇವೆಲ್ಲ, ಯಾರ್ಯಾರಿಗೆ ಉತ್ತಮವಾದಂಥ ಸ್ನೇಹಿತರು ಇರ್ತಾರೆ ಸೊ ಅವರ ಆರೋಗ್ಯ ಆಯಸ್ಸು ಜಾಸ್ತಿ ಆಗುತ್ತಂತೆ. ನಂತರ ಆತ್ಮಸ್ಥೈರ್ಯ ಕೂಡ ಒಂದು ಬಹಳ ಮುಖ್ಯವಾದದ್ದು, ಯಾಕೆಂದರೆ ಅದೇ ಒಂದು ಜೀವರಕ್ಷಕ, ಅದೇ ಒಂದು, ಅದರಲ್ಲೂ ಈ ಕರೋನಾ ಸಂದರ್ಭದಲ್ಲಿ ಆತ್ಮಸ್ಥೈರ್ಯ. ಅದರ್ವೈಸ್ ಆತ್ಮಸ್ಥೈರ್ಯ ಇಲ್ಲದೇ ಇದ್ದರೆ ಏನೇನೋ ಯೋಚನೆ ಮಾಡ್ತೀವಿ, ಏನೇನೋ ಎಲ್ಲ ನಕಾರಾತ್ಮಕವಾಗಿಯೇ ಯೋಚನೆ ಮಾಡ್ತೀವಿ, ಹೀಗಾಗಿ ಇದು ಮಾಡ್ತೇವೆ. ಹಾಗೆ ಮಿಕ್ಕಿದ್ದು ಇನ್ನೊಂದು, ಈಗಾಗಲೇ ಹೇಳಿದೆ ನಾನು, ಸೂರ್ಯ ಒಂದು, ವಿಶ್ರಾಂತಿ ಒಂದು, ವ್ಯಾಯಾಮ, ನಂತರ ಆತ್ಮಸ್ಥೈರ್ಯ, ಹಾಗೆಯೇ ಸ್ನೇಹ ಬಳಗ, ಇನ್ನೊಂದು ನಗು ಇರಬೇಕಂತೆ ಯಾವಾಗಲೂ. ಬಹಳ ಕೆಲವರು ನಾನು ನೋಡ್ತೀನಿ, ಅವರು ಮದುವೆ ದಿವಸನೂ ನಕ್ಕಿಲ್ಲ ಕೆಲವರು. ಸೊ ಅದಕ್ಕೆ ಇಂಗ್ಲೀಷಲ್ಲಿ ಹೇಳ್ತೀವಿ, ಸ್ಮೈಲ್ ಈಸ್ ಅನ್ ಯೂನಿವರ್ಸಲ್ ಲ್ಯಾಂಗ್ವೇಜ್. ಸ್ಮೈಲ್ ಇಸ್ತೀವಿ ಏನು, ಇನ್ಫ್ಯಾಕ್ಟು ಇವೆಲ್ಲ ಈಗೇನೇನು ಹೇಳಿದೆ ಇವೆಲ್ಲ ಉಚಿತವಾಗಿರೋದೆ, ಕಾಸು ಯಾವುದು ಖರ್ಚು. ವಾಕಿಂಗು ಉಚಿತ, ಒಳ್ಳೆಯ ಚಿಂತನೆ ಮಾಡೋದು ಉಚಿತ, ಅಥವಾ ಬಿಸಿಲಲ್ಲಿ ಸ್ವಲ್ಪ ನಡೆಯೋದು ಉಚಿತ, ಅಥವಾ ಸ್ನೇಹಿತರನ್ನು ಮಾಡಿಕೊಳ್ಳೋದು ಉಚಿತ. ಹಾಗೆಯೇ ಅದರಿಂದ ಸ್ಮೈಲ್ ಇಸ್ ದಿ ಬೆಸ್ಟ್ ಕಾಸ್ಮೆಟಿಕ್. ನೋಡಿ ನೀವು ಎಷ್ಟೇ ಶೃಂಗಾರ ಮಾಡ್ಕೊಳ್ಳಿ, ನಗು ಇಲ್ಲ ಅಂದರೆ ಅದಕ್ಕೆ ಬರಲ್ಲ. ಸ್ಮೈಲ್ ಇಸ್ ದಿ ಬೆಸ್ಟ್ ಕಾಸ್ಮೆಟಿಕ್, ಸ್ಮೈಲ್ ಇಸ್ ದಿ ಬೆಸ್ಟ್ ಜ್ಯುವೆಲರಿ, ಆ್ಯಂಡ್ ಸ್ಮೈಲ್ ಇಸ್. 2 ನಿಮಿಷ ತಗೊಳ್ಳ, ಬಿಕಾಸ್ ಇನ್ನು ಮಾತ್ರ 40-45 ನಿಮಿಷ ನಡೆದರೆ ಬಹುಶಃ ನಿಮಗೆ 10-12 ವರ್ಷ ನಿಮ್ಮ ಲೈಫ್ ಸ್ಪ್ಯಾನ್ ಜಾಸ್ತಿ ಆಗುತ್ತೆ ಅಂತ. ಹೃದಯ ಕೂಡ ಅದೇ ಹೇಳುತ್ತಂತೆ, ನೀನು ನನಗಾಗಿ 1 ತಾಸು ಚಲಿಸು, ನಾನು ನಿನಗಾಗಿ ನಿರಂತರವಾಗಿ ಮಿಡಿಯುತ್ತೇನೆ ಇಂತಿ ಹೃದಯ. ಬಟ್ ನಮ್ಮಲ್ಲಿ ಏನಾಗಿದೆ, ಜನ 45 ನಿಮಿಷ ಮಾತಾಡ್ತಾರೆ, 4 ನಿಮಿಷ ನಡೀತಾರೆ, ಅದೇ ಬಂದಿರೋದು. ಇದು ಪ್ರಯೋಜನ ಆಗೋದಿಲ್ಲ, ನಡಿಬೇಕು ಹಗಲೊತ್ತೆ, ಏನು ಬೆಳಿಗ್ಗೆನೆ ನಡಿಬೇಕು ಅಂತಿಲ್ಲ, ನಡಿಬೇಕು. ಆಮೇಲೆ ಈ ಪ್ರಪಂಚದಲ್ಲಿ, ಈ ಪರಿಸರದಲ್ಲಿ 6 ಜನ ವೈದ್ಯರಿದ್ದಾರೆ. ಯಾರು? MBBS MD DM MCH ಅವರಲ್ಲ. ಮೊದಲನೇದು ಸೂರ್ಯ. ಸೂರ್ಯನ ಕಿರಣ ಬಿದ್ದರೆ ವೈಟಮಿನ್ ಡಿ ಬರುತ್ತೆ ಚರ್ಮದ ಮೇಲೆ. ಎರಡನೇದು ಬಹಳ ಮುಖ್ಯವಾದದ್ದು ಆಹಾರ. ಮೂರನೇದು ರೆಸ್ಟು, ಮಧ್ಯ ರೆಸ್ಟ್ ತಗೋಬೇಕಾಗುತ್ತೆ. ನಾಲ್ಕನೇದು ಏನಪ್ಪ ಅಂದರೆ ಫ್ರೆಂಡ್ಶಿಪ್ಪು, ಸ್ನೇಹ. ಆ್ಯಕ್ಚುಲಿ ಈ ಸ್ನೇಹ ಮತ್ತು ಆರೋಗ್ಯ ವಯಸ್ಸಾದಾಗೆ ಅದರ ಮಹತ್ವ ಜಾಸ್ತಿ ಆಗುತ್ತೆ. ಒಂದು ಅಧ್ಯಯನ ಕೂಡ ಇದೆ ಇವೆಲ್ಲ, ಯಾರ್ಯಾರಿಗೆ ಉತ್ತಮವಾದಂಥ ಸ್ನೇಹಿತರು ಇರ್ತಾರೆ ಸೊ ಅವರ ಆರೋಗ್ಯ ಆಯಸ್ಸು ಜಾಸ್ತಿ ಆಗುತ್ತಂತೆ. ನಂತರ ಆತ್ಮಸ್ಥೈರ್ಯ ಕೂಡ ಒಂದು ಬಹಳ ಮುಖ್ಯವಾದದ್ದು, ಯಾಕೆಂದರೆ ಅದೇ ಒಂದು ಜೀವರಕ್ಷಕ, ಅದೇ ಒಂದು, ಅದರಲ್ಲೂ ಈ ಕರೋನಾ ಸಂದರ್ಭದಲ್ಲಿ ಆತ್ಮಸ್ಥೈರ್ಯ. ಅದರ್ವೈಸ್ ಆತ್ಮಸ್ಥೈರ್ಯ ಇಲ್ಲದೇ ಇದ್ದರೆ ಏನೇನೋ ಯೋಚನೆ ಮಾಡ್ತೀವಿ, ಏನೇನೋ ಎಲ್ಲ ನಕಾರಾತ್ಮಕವಾಗಿಯೇ ಯೋಚನೆ ಮಾಡ್ತೀವಿ, ಹೀಗಾಗಿ ಇದು ಮಾಡ್ತೇವೆ. ಹಾಗೆ ಮಿಕ್ಕಿದ್ದು ಇನ್ನೊಂದು, ಈಗಾಗಲೇ ಹೇಳಿದೆ ನಾನು, ಸೂರ್ಯ ಒಂದು, ವಿಶ್ರಾಂತಿ ಒಂದು, ವ್ಯಾಯಾಮ, ನಂತರ ಆತ್ಮಸ್ಥೈರ್ಯ, ಹಾಗೆಯೇ ಸ್ನೇಹ ಬಳಗ,
ಇನ್ನೊಂದು ನಗು, ನಗು ಇರಬೇಕಂತ ಯಾವಾಗಲೂ. ಬಹಳ ಕೆಲವರು ನಾನು ನೋಡ್ತೀನಿ ಅವ್ರ ಮದುವೆ ದಿವಸನೂ ನಕ್ಕಿಲ್ಲ ಕೆಲವರು. ಸೊ ಅದಕ್ಕೆ ಇಂಗ್ಲೀಷಲ್ಲಿ ಹೇಳ್ತೀವಿ, ಸ್ಮೈಲ್ ಈಸ್ ಆ್ಯನ್ ಯೂನಿವರ್ಸಲ್ ಲ್ಯಾಂಗ್ವೇಜ್. ಸ್ಮೈಲ್ ಇಸ್ತೀವಿ ಏನು, ಇನ್ಫ್ಯಾಕ್ಟು ಇವೆಲ್ಲ ಈಗ ಏನೇನು ಹೇಳಿದೆ ಇವೆಲ್ಲ ಉಚಿತವಾಗಿರದೆ, ಕಾಸು ಯಾವುದೂ ಖರ್ಚು. ವಾಕಿಂಗು ಉಚಿತ, ಒಳ್ಳೆಯ ಚಿಂತನೆ ಮಾಡೋದು ಉಚಿತ, ಅಥವಾ ಬಿಸಿಲಲ್ಲಿ ಸ್ವಲ್ಪ ನಡೆಯೋದು ಉಚಿತ, ಅಥವಾ ಸ್ನೇಹಿತರನ್ನು ಮಾಡ್ಕೊಳ್ಳೋದು ಉಚಿತ. ಹಾಗೆಯೇ ಅದರಿಂದ ಸ್ಮೈಲ್ ಇಸ್ ದಿ ಬೆಸ್ಟ್ ಕಾಸ್ಮೆಟಿಕ್. ನೋಡಿ ನೀವು ಎಷ್ಟೇ ಶೃಂಗಾರ ಮಾಡ್ಕೊಳ್ಳಿ, ನಗು ಇಲ್ಲ ಅಂದರೆ ಅದಕ್ಕೆ ಬರಲ್ಲ. ಸ್ಮೈಲ್ ಇಸ್ ದಿ ಬೆಸ್ಟ್ ಕಾಸ್ಮೆಟಿಕ್, ಸ್ಮೈಲ್ ಇಸ್ ದಿ ಬೆಸ್ಟ್ ಜ್ಯುವೆಲರಿ, ಆ್ಯಂಡ್ ಸ್ಮೈಲ್ ಇಸ್